Breaking news! Breaking news! ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಕನ್ನಡ ಚಿತ್ರರಂಗದಿಂದ ಐದು ವರ್ಷ ಬ್ಯಾನ್ ಮಾಡಲು ವಾಣಿಜ್ಯ ಮಂಡಳಿಗೆ ದೂರನ್ನ ನೀಡಿದ್ದಾರೆ ದೂರು ನೀಡಿರೋದು ಯಾರು ಅಂತ ತಿಳಿದರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ ಇದರ ಬಗ್ಗೆ ಖುದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ಖಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಸಲಿಗೆ ಏನಿದು ಸುದ್ದಿ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋ ಮುನ್ನ ದರ್ಶನ್ ರವರು ಕನ್ನಡ ಚಿತ್ರರಂಗದ ಆಸ್ತಿ ಅವರನ್ನ ಬ್ಯಾನ್ ಮಾಡಬಾರದು ಅನ್ನೋ ಹಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಅನ್ನ ದರ್ಶನ್ ಅವರಿಗೆ ಕೊಡಿ ದರ್ಶನ್ ಅವರ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡಿತಾ ಇದೆ ಇನ್ನು ಮಾಧ್ಯಮಗಳ ಮುಂದೆ ಮಾತನಾಡಿ ಇಂದ್ರಜಿತ್ ಲಂಕೇಶ್ ಅವರಿಗೆ ಒಂದು ಚಾಲೆಂಜ್ ಹಾಕಿ ದರ್ಶನ್ ಅವರು ಸುಮ್ಮನೆಯಾಗಿ ಬಿಟ್ಟಿದ್ರು ಆದರೆ ಇದೀಗ ದರ್ಶನ್ ಅಭಿಮಾನಿಗಳು ಮತ್ತು ಅವರ ಬೆಂಬಲಿಗರು ನನಗೆ ಫೋನ್ ಮಾಡಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಇಂದ್ರಜಿತ್ ಲಂಕೇಶ್ ಅವರು ನಿನ್ನೆಯಷ್ಟೇ ಸೈಬರ್ ಕ್ರೈಮ್ಗೆ ದೂರನ್ನ ನೀಡಿದ್ದಾರೆ ಇನ್ನು ಅವರು ಮುಂದುವರೆಸಿದ ಭಾಗದಂತೆ ಫಿಲಂ ಚೇಂಬರ್ನಲ್ಲಿ ದರ್ಶನ್ ಅವರ ವಿರುದ್ಧ ದೂರನ್ನ ನೀಡಿದ್ರು ದೂರು ನೀಡಿರೋದು ಮಾನವ ಹಕ್ಕುಗಳ ಸಂಸ್ಥೆ ದರ್ಶನ್ ಅವರು ಇಷ್ಟು ದೊಡ್ಡ ಸೆಲೆಬ್ರಿಟಿಯಾಗಿ ಇದ್ದುಕೊಂಡು ಮಾಧ್ಯಮಗಳ ಮುಂದೆ ಮತ್ತು ಫೋನ್ನಲ್ಲಿ ಅವಾಚ್ಯ ಪದಗಳಿಂದ ಬೈದಿದ್ದಾರೆ ಮತ್ತು ನಿಂದಿಸಿದ್ದಾರೆ ಅದಕ್ಕಾಗಿ ಅವರನ್ನ ಕನ್ನಡ ಚಿತ್ರರಂಗದಿಂದ ಐದು ವರ್ಷ ಬ್ಯಾನ್ ಮಾಡಿ ಅಂತ ದೂರನ್ನ ನೀಡಿದ್ದಾರೆ ಇದಕ್ಕೆ ಫಿಲಂ ಚೇಂಬರ್ನವರು ಈ ವಿಷಯವನ್ನ ಪರಿಗಣಿಸಿ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ ಮತ್ತೊಂದು ಕಡೆ ಕನ್ನಡದ ನಟರಾದ ಆದಿತ್ಯ ಧನ್ವೇರ್ ಮತ್ತು ಪ್ರಜ್ವಲ್ ದೇವರಾಜ್ ಎಲ್ಲರೂ ಕೂಡ ದರ್ಶನ್ ಅವರಿಗೆ ಬೆಂಬಲವನ್ನ ನೀಡುತ್ತಾ ಇದ್ದಾರೆ ಇನ್ನು ಇದರ ಬಗ್ಗೆ ದರ್ಶನ್ ಅವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಾ ಇಲ್ಲ ನಾನೇನು ಅಂತ ದೊಡ್ಡ ತಪ್ಪು ಮಾಡಿಲ್ಲ ಅದು ಕೂಡ ಬ್ಯಾನ್ ಮಾಡೋವಷ್ಟು ತಪ್ಪು ಮಾಡಿಲ್ಲ ನನಗೆ ಶಿಕ್ಷೆ ಕೊಡೋದಾದ್ರೆ ಅಭಿಮಾನಿಗಳು ಶಿಕ್ಷೆ ನೀಡ್ತಾರೆ ಬೇರೆ ಯಾರು ಅಲ್ಲ ಅಂತ ಹೇಳಿರುವ ದರ್ಶನ್ ಅವರು ಆತ್ಮೀಯರು ಕುಟುಂಬದವರ ಬಳಿ ಹೇಳ್ಕೊಂಡಿದ್ದಾರೆ ಈ ಮಾಹಿತಿ ಈಗ ಹೊರಬಿದ್ದಿದ್ದು ಇನ್ನು ನಿಮಗೆ ನನ್ಸುತ್ತೆ ಸ್ನೇಹಿತರೆ ನೀವು ಕೂಡ ಈ ವಿಷಯದಲ್ಲಿ ದರ್ಶನ್ ಅವರಿಗೆ ಸಪೋರ್ಟ್ ಮಾಡೋದಾದರೆ ಐ ಸಪೋರ್ಟ್ ದರ್ಶನ್ ಅಂತ ನಿಮ್ಮ ಸಪೋರ್ಟನ್ನು ಕಾಮೆಂಟ್ ಮೂಲಕ ತಿಳಿಸಿ